ಎಲ್ಲ ಅಭಿಮಾನಿ ಬಂಧುಗಳಿಗೆ ಹೃದಯಪೂರ್ವಕವಾದ ನಮಸ್ಕಾರ. ಆತ್ಮೀಯ ಬಂಧುಗಳೇ, ಇವತ್ತೆಲ್ಲ ಕಲಾವಿದರು ನಾವು ಬೆಳೆದಿದ್ದೀವಿ ಅಂತಂದರೆ ನಿಮಗೆ ಗೊತ್ತಿಲ್ಲ. ಗಂಗಾವತಿ ಪ್ರಾಣೇಶ್ ಅವರೇ ನಮ್ಮ ಗುರುಗಳು. ಮನ ತುಂಬ ಆಶೀರ್ವಾದವನ್ನು ಮಾಡುವ ಕರ್ನಾಟಕದಲ್ಲಿ ಏಕೈಕ ಮಠಾಧೀಶರೊಬ್ಬರಿದ್ದಾರೆ. ಅವರೆಲ್ಲ ನೀವು ಟಿವಿಯಲ್ಲಿ ನೋಡಿರ್ಬೋದು. ಬೇಗನೆ ಆಶೀರ್ವಾದ ಅವ್ರದ್ದು. ದುಡ್ಡು ಕೊಟ್ಟು ಆಶೀರ್ವಾದ ಮಾಡುವ ಮಠಾಧೀಶರೆಲ್ಲರೂ ನೋಡಿದಿರಾ? ಇಲ್ಲಿ ವೇದಿಕೆ ಮೇಲೆ ಕುಂತಿರ್ತಕ್ಕಂಥ ಸಿದ್ದನಕೊಳ್ಳದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ರಜತ್ ಅವರಿಗೆ ಬಂದ ತಕ್ಷಣ ಈ ಕ್ರೌಡನ್ನು ನೋಡಿ, ಜನನ ನೋಡಿ ಅರ್ಧ ತೊಲಿ ಉಂಗುರ ಅವ್ರ ಕೈಯಾಗೆ ಹಾಕಿ ನೀನು ಈ ಭಾಗದ ಸಂಸದನ ಆಗ್ತಿ ಅಂತ ಹೇಳ್ಬಿಟ್ರು. ಎಂಥ ದೊಡ್ಡ ಆಶೀರ್ವಾದ ರೀ. ಸಿದ್ದರಾಮಯ್ಯನವ್ರಿಗೆ ಆಶೀರ್ವಾದ ಮಾಡಿದ ಸರ್ ಅವರೇ, ಮುಖ್ಯಮಂತ್ರಿ ನೀನು ಹಾಕಿ ಹೋಗಂತೇಳಿ. ಅಷ್ಟು ಪವರ್ಫುಲ್ ಆಚಾರ ಇವತ್ತು ಮುಗಿಮಠ ಕುಂದಿರ್ತೀನಿ ಅಂದ್ರು ಅವರು. ಅದಕ್ಕೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇವತ್ತು ರಜತ್ ಉಳ್ಳಾಗಟ್ಟಿ ಮಠ ಅವ್ರ ಮೇಲೆ ಇರಲಿ. ಹಾಸ್ಯವನ್ನು ಪ್ರಾರಂಭ ಮಾಡ್ತೀನಿ. ಇಲ್ಲಿ ಗಾಡಿ ಸ್ಲೋ, ಒಬ್ಬಕ್ಕೆ ಓಡ್ ಬಂದಕ್ಕೆ ಎಮ್ಮಿ ಮುಟ್ಟಿ ನಮಸ್ಕಾರ ಮಾಡಿದ್ವಿ. ನಾಕ್ ಆಗದೆ ಅಲ್ಲಮ್ಮ, ಆಕಳ ಮುಟ್ಟಿ ನಮಸ್ಕಾರ ಮಾಡ್ತಾರೆ, ಎತ್ತು ಮುಟ್ಟಿ ನಮಸ್ಕಾರ ಮಾಡ್ತಾರೆ, ನೀ ಎಮ್ಮಿ ಮುಟ್ಟಿ ನಮಸ್ಕಾರ ಮಾಡಿದೆ ಅಲ್ಲಿ ಬೇಂದೆ. ಅಕ್ಕಿ ನನ್ನ ಬಕ್ರಿ, ಅದು ನನ್ನ ಪಾಲಿನ ದೇವರು ಅಂದ. ಅದು ಹೆಂಗ ಅಂದೆ, ಮೊನ್ನೆ ಹೊಲದಾಗ ನಮ್ಮ ಅತ್ತಿನ ಎತ್ತೈ ತೊಗೊದತ್ರಿ, ಅದಕ್ಕ ನನ್ನ ಪಾಲಿನ ದೇವರು ಅಂದ. ಅಯ್ಯೋ ಅಯ್ಯೋ ಹಣೆ ಬರ. ಬಂಧುಗಳೇ, ಹಾಸ್ಯಲ್ಲಿ ನಮ್ಮ ಜೀವನದೊಳಗೆ ದಾರಿಯಲ್ಲಿ ಕೂಡ ಹಾಸ್ಯ ಸಿಗ್ತಾವ, ನಾವು ಅದನ್ನು ಕ್ಯಾಚ್ ಮಾಡಿ. ದೊಡ್ಡ ಸಭಾ ನಡೆದತ್ರಿ, ಹಿಂಗ ಏನು ಮಾಡ್ಬೇಕು? ಏ ಕಲಾವಿದರು ಯಾರು ಬಂದಿಲ್ಲ, ಏನು ಮಾಡ್ಬೇಕ್ರಿ? ಒಂದು ಆಟ ಆಡಿಸ್ಬೇಕು. ಏನು ಆಟ ಆಡಿಸ್ಬೇಕು? ಹೆಂಡತಿಯನ್ನು ಹೊತ್ತುಕೊಂಡು ಹೋಗೋ ಸ್ಪರ್ಧೆ. 50 ಜೋಡಿ ರೆಡಿ ಆದವ್ರಿ. ಆಯಿತು, ಸಿದ್ಧಲಿಂಗ ತಿಪ್ಪ ಬಂದಿದ್ರು ಆ ಜಾತ್ರೆಗೆ. ಸರ್, ನಮಗೊಂದೇಳಿ ಹೆಸರು ಬರ್ಕೋರಿ. ಬರ್ಕೊಂಡ್ರೆ ಅವರು, ಆಯಿತು ಈ ಗೆರೆಯಿಂದ ಆ ಗೆರೆಗೆ ಯಾರು ಫಸ್ಟ್ ಬರ್ತೀರಿ ಅವ್ರಿಗೆ 25,000 ರೂಪಾಯಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದರು. 1, 2, 3 ಈ ಗೆರೆಯಿಂದ ಆ ಗೆರೆಗೆ ಫಸ್ಟ್ ಬಂದುಬಿಟ್ಟ ಸಿದ್ಧಲಿಂಗ. ವೆರಿ ಗುಡ್. ಸಿದ್ಧಲಿಂಗನಿಗೆ 25,000 ರೂಪಾಯಿ ಕೊಡ್ಬೇಕಂತ ಚೆಕ್ ಕೊಡಕತ್ತಿದ್ರು, ಹಿಂದೆ ನಿಂತು ತಿಪ್ಪೋದ್ರಿ. ಸರ್, ನಿಮ್ಮ ಕಾಲ್ ಮುಗಿತೀನಿ, ಸಿದ್ಧಲಿಂಗಿಗೆ ರೊಕ್ಕ ಕೊಡಬೇಡ್ರಿ. ಯಾಕೆ? ಕಳ್ಳನ ಮಗ ತನ್ನ ಹಿಂತಿ ಹೊತ್ಕೊಂಡು ಹೋಗಿದ್ಬಿಟ್ರೆ ನನ್ನ ಹಿಂತಿ ಹೊತ್ಕೊಂಡು ಹೋಗ್ಯಾನ್ರಿ. ನಾನು ಮೊನ್ನೆ ಮುಂಡ್ರಿಗೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಸರ್. ಮುಂಡ್ರಿಗೆ ಕಾರ್ಯಕ್ರಮ ಒಬ್ಬ ಎತ್ ನಿಂತ, ಸರ್ ನೀವು ಎಷ್ಟು ಗಂಟೆಗೆ ಮಾತಾಡ್ತೀರಿ? ನೋಡಪ್ಪ, ನಮಗೆಲ್ಲ ಕಲಾವಿದರಿಗೆ ಆದರ್ಶ ಮಾರ್ಗ ಅಂತಂದ್ರೆ ಪ್ರಾಣೇಶ್ ಗುರುಗಳು ಅವ್ರು ಮಾತಾಡ್ತಾರೆ, ಎರಡನೇದು ಮಹಾಮಣಿ ಅವ್ರು ಮಾತಾಡಬೇಕು, ಮೂರನೇದು ನಾನು ಮಾತಾಡ್ತೀನಿ, 8 ಗಂಟೆ ಆಗತ್ತೆ ಅಂದೆ. ಆಯ್ತು ಸರ್, ಎಲ್ಲ ಮಾತಾಡಿದ ಮೇಲೆ ನಂದು ಪಾಳೆ ಬಂತು. ಶರಣು ಯಮನೂರು ಮಿಮಿಕ್ರಿ ಮಾಡ್ಲಿಕ್ಕೆ ವೇದಿಕೆ ಮೇಲೆ ಬರಬೇಕು ಅಂತ. ವೇದಿಕೆ ಮೇಲೆ ಬರಾಕತ್ತಂದ್ರೆ ಅವ್ನು ಅಭಿಮಾನಿ ಎದ್ದಂತಬಿಟ್ಟ, ಸರ್ ಹಾಡಿಸ್ತೀನಿ, ಹಾಡಿನ ಮುಖಾಂತರ ಬರ್ರಿ, ವಿಡಿಯೋ ಮಾಡ್ತೇನೆ ಅಂತ. ಯಾ ಹಾಡು ಮೊದಲು ಬಗಳಂದ ನಾನು? ಸಿಂಹ ಸಿಂಹ ಸಿಂಕನಂಗಕ್ಕೆನ ಅಲ್ಲೇ ನಾನು ಶಿರಟ್ಟಿ ಮಠದ ಆಣಕನಂಗಕ್ಕೆ ನಾನು. ಏ ಸರ್, ಅಭಿಮಾನಿಗಳ ಮನಸ್ಸು ನೋಯಿಸ್ಬಾರ್ದು, ಬರ್ರಿ ಅನ್ನು. ಬಟನ್ ಒತ್ತೆ ಅಲ್ಲಿ ಹೋಗಿ ವಿಡಿಯೋ ಮಾಡಕತ್ತಾರೆ ಸರ್, ಹಾಡು ಚೇಂಜ್ ಆಗಿಬಿಡುತ್ತದೆ. ನಾ ಸ್ಟೈಲ್ ಮೇಲೆ ಬರಕತ್ತೀನಿ. ಸಿಂಹ ಸಿಂಹ ಅಂತ ಬರಲಿಲ್ಲ ಅದು, ಒಲಿ ಗ್ಯಾಸ್ ರಿಪೇರಿ ಮಾಡಾರು ಬಂದ್ರಿ, ಸಣ್ಣ ಗುರುತು ದುರುಗುಟ್ಟು ಹೆಂಗೆ ಮಾಡಿ ಕೊಡ್ತಾರ್ರಿ, ಪೈಪ್ ಹೋದ್ರೆ ಹೊಸ ಪೈಪ್ ಹಾಕಿ ಕೊಡ್ತಾರ್ರಿ, ಒಲಿ ಗ್ಯಾಸ್ ರಿಪೇರಿ. ಮುಂದೆ ಕುಂತು ಮುದುಕಿ ಎದ್ದು ನಿಂತು ಬಿಡುತ್ತೆ. ಯಪ್ಪ, 3 ದಿವಸ ಆತ ಅಣ್ಣ ಮಾಡಿಲ್ಲ, ಏನು ಮಾಡಲಿ, ಮತ್ತು ಒಲಿ ರಿಪೇರಿ ಮಾಡಾರಲ್ಲ. ಇಂಥವು ಕಂಡೀವಿ ಬಂಧುಗಳಿಗೆ. ಇರಲಿ, ಗುರುಗಳ ಆಜ್ಞೆಯಂತೆ ಮಿಮಿಕ್ರಿ ಮಾಡುವಂತ ಹೇಳಿದ್ದಾರೆ. ಇದೀಗ ನಾನು 62 ಧ್ವನಿ ಅನುಕರಣೆ ಮಾಡ್ತೀನಿ, ಕೆಲವೊಂದಿಷ್ಟು ಅಷ್ಟೇ. ಈಗ ಸುಮ್ಮನೆ ಒಂದು ಕಾಲ್ಪನಿಕ ಒಂದು ಆಣೆ ಮಲಗಿತ್ತು. ಈ ಆಣೆಯನ್ನು ಯಾರ ಕಡೆ ನಿರ್ಮಿಸ್ಬೇಕು ಅಂತ ಆಲೋಚನೆ ಮಾಡಿದಾಗ ರಜತ್ ಉಳ್ಳಾಗಟ್ಟಿ ಮಠ ಅವರಂತಲೇ ಓದ್ವಿ, ಸಿನಿಮಾ ನಟರನ್ನು ಕರೆಸಿರಿ ಅಂದರು. ಸಿನಿಮಾ ನಟರನ್ನ ಕರೆಸಿದ್ವಿ. ಮೊಟ್ಟ ಮೊದಲಿಗೆ ಬಂದರು ಖ್ಯಾತ ಖಳನಾಯಕ ಸುಧೀರ್ ಅವರು. ಸುಧೀರ್ ಅವರೇ ಆಣಿ ಎಬ್ಬಿಸ್ಬೇಕು. ಸುಧೀರ್ ಅವರು ಬಂದರು ಹುಬ್ಬಳ್ಳಿಯ ರಜತ್ ಸಂಭ್ರಮ ಕಾರ್ಯಕ್ರಮಕ್ಕೆ. ಬಾಯಿ, ನಾನು ಈ ಊರ ಮಾಲೆ ಗೌಡ, ಇಲ್ಲಿ ನನ್ನದೇ ಸರ್ವಾಧಿಕಾರ ಇರಬೇಕಾದ್ರೆ ನಮ್ಮೂರಿಗೆ ಬಂದು ನಮ್ಮ ರಸ್ತೆದಲ್ಲಿ ಮಲಗಿ ಹೋಗ್ರ ಬರ ತ್ರಾಸ್ ಮಾಡ್ತಾ ಇದೆಯಲ್ಲ, ಎಷ್ಟೇ ಧೈರ್ಯ ನಿನಗೆ, ಬಚ್ಚ ಹಳೆ ಬಚ್ಚ ಆಕ್ಟೋ ಒಳ್ಳೆ ಬೇವ ಚಪ್ಪಾಳೆನ ಹೇಳಿ ಹೊಡೆಸ್ಕೋಬೇಕಲ್ಲ ಚಪ್ಪಾಳೆ. ಇನ್ನೇನು ನೋಡ್ಬೇಕು ಸರ್? ನೆಕ್ಸ್ಟ್ ಬಂದ್ರು ಟೈಗರ್ ಪ್ರಭಾಕರ್ ಸರ್, ನೀವು ಬರಬೇಕು. ಮಗನೇ, ಮಿಸ್ಟರ್ ಗಜರಾಜ ರಸ್ತೆಯ ಮನೆಗೆ ಹೋಗರು ಬಿಟ್ಟು ತೊಂದರೆ ಕೊಡ್ತಾ ಇದೆಯಲ್ಲ, ಎಷ್ಟೋ ಧೈರ್ಯ ನಿನಗೆ ಮುಟ್ಟಾಳ. ಒಂದ್ ವೇಳೆ ನೀನೇನಾದ್ರೂ ಆಚೆ ಹೋಗ್ಲಿಲ್ಲ ಅಂದ್ರೆ
ನಾನೇ ಹೊರಟು ಹೋಗ್ತೀನಿ. ದಿಟ್ ಈಸ್ ಟೈಗರ್ ಬಲ್ಲ. ಥ್ಯಾಂಕ್ ಯು. ಅವರಿಗೆ ಹೋಗ್ಲಿಲ್ಲ. ನೆಕ್ಸ್ಟ್ ಬಂದ್ರು ನವರಸ ನಾಯಕ ಜಗ್ಗೇಶ್ ಅವರೇ, ನೀವು ಬರಬೇಕು. ಏ ಲಕಡಿ ಪಕಡಿ ಜಂಬಾಟ ಶೀ ಮಾವ, ನೀನು ಮಗಳು ಡೌ ಮಾಡದ್ರೆ ದೇವ್ರ ಹೋಗದ ಇಟ್ಲಿ ಇಂದ್ರ ಹೋಗದ ಸಾಬಾರು ಚಂದ್ರ ಹೋಗದ ಚಂದ್ರಿ ತಂದೆ ನಿನ್ನ ಮಗಳು ಡೌ ಮಾಡಿದ್ರೆ ನಾಯಕ ಚಿಕ್ಕ ಚುಬಟ್ಲೆಲ್ಲ ಕೊಡ್ವಿ. ಏನಯ್ಯ ರಸ್ತೆದಲ್ಲಿ ಮಲ್ಲಿ ಬಿಡಿದ್ರೆ ಶಿವ ಸೊಂಡ್ರಿ ಇತ್ತು ಬಾಲತ್ತು ಬಿಡಿಕಿಂದ ಮಳೆ ಡೌ ಬಿಡ್ತೀವಿ ಬರ್ಲಾ ಯಾಕ ಜಾಬಾಡ. ಅವ್ರಿಗೆ ಹೋಗ್ಲಿಲ್ಲ. ನೆಕ್ಸ್ಟ್ ಬಂದ್ರು ಎನ್ ಎಸ್ ರಾವ್ ಹಳೆ ನಟರು. ಎನ್ ಎಸ್ ರಾವ್ ಅವರೇ, ನೀವು ಬರ್ಬೇಕು. ಏನಪ್ಪ ರಸ್ತದಲ್ಲಿ ಮಲ್ಲಿ ಬಿಡದಲ್ಲಿ ಕಣಯ್ಯ, ದಯವಿಟ್ಟು ಆಚೆ ಹೋಗಪ್ಪ ಉಮಾಶ್ರೀ ಬೆಣ್ಣದಲ್ಲಿ ಕಣಯ್ಯ. ಅಯ್ಯಪ್ಪ ಸತ್ಯ ಕಣಯ್ಯ ಒಳ್ಳೆ ಮಂಚಪ್ಪ ಅಯ್ಯಪ್ಪ ಬರ್ಲಿಲ್ಲ. ಇನ್ನೇನು ಮಾಡ್ಬೇಕು ಸರ್ ಅಂದ್ರೆ ಟೆನ್ನಿಸ್ ಕೃಷ್ಣ ಅವರೇ ನೀವು ಬರ್ಬೇಕು. ಟೆನ್ನಿಸ್ ಅವರು ಮೊನ್ನೆ ಬೆಂಗಳೂರು ಹೋಗಿದ್ರು, ಅಲ್ಲಿ ಏನು ಕೇಳಿದ್ರು, ನಿಮ್ಮ ಪ್ರಶ್ನೆ ಏನು ಕೇಳಿದ್ರು? ನಮಸ್ಕಾರ ಕಣಯ್ಯ, ನಮಸ್ಕಾರ ಕಣಕ, ನಾನು ನಂಜಪ್ಪನ ಮಗ ಗುಂಜಪ್ಪ, ವಿಧಾನಸೌಧ ಎಲ್ಲಿ ಇದೆ ಅಂತ ಕೇಳಿದ್ರು. ಹೈಕೋರ್ಟ್ ಎದುರುಗಡೆ ಇದೆ. ಹೈಕೋರ್ಟ್ ಎಲ್ಲಿ ಇದೆ ಅಂತ ಕೇಳಿದ್ರ, ವಿಧಾನಸೌಧ ಎದುರುಗಡೆ ಇದೆ. ಅವ ಎರಡು ಎಲ್ಲಿ ಇದ್ದಾವ ಅಂತ ಕೇಳಿದ್ರು. ಎದುರ ಭದ್ರ ವಿಧ ವಿವೇಕಾನಂದ ಅಂತ ಬಂದ್ಬಿಟ್ಟು. ಇನ್ನೇನು ಮಾಡ್ಬೇಕು ಸರ್? ಭಯಂಕರ ನಟ ವಜ್ರಮಣಿ ಕರೆಸ್ರಿ, ಆನೆ ಅಂತ ಹೋಗ್ತದೆ. ಭಯಂಕರ ನಟ ವಜ್ರಮಣಿ ಅವರೇ ನೀವು ಬರಬೇಕು. ಬಂದ್ರು ವಜ್ರಮಣಿ ಅವರು. ಮಹಾಜನಗಳೇ, ದೈವ ಭಕ್ತರ ಆಸಕ್ತಿಯನ್ನು ಕಂಡು ಓ ಭಗವಂತ ನಾವನ ಶ್ರೀಮಂತನಾಗಿ ಮಾಡಿದ್ದಾನೆ. ಓ ನಮ್ಮೂರಿಗೆ ಬಂದು ನಮ್ಮ ರಸ್ತೆದಲ್ಲಿ ಮಲಗಿ ಹೋಗರು ಬರ ತ್ರಾಸ ಮಾಡ್ತಾ ಇದೆಯಲ್ಲ, ಎಷ್ಟು ಧೈರ್ಯ ಇರಬೇಕು. ಎಲ್ಲ ಕುಣ್ಣಿ ಓ ಉತ್ತರ ಕರ್ನಾಟಕದ ಕರೆಸಿರು ಒಬ್ಬರು ಅಂದ್ರು. ಉತ್ತರ ಕರ್ನಾಟಕದ ಒಬ್ಬರನ್ನು ಕರೆಸಿದ್ವಿ, ಧ್ವನಿ ಮಾತಾಡ್ತಾನೆ ಹೆಸರು ಹೇಳ್ಬೇಕು. ಈ ಆಗ ಗಜರಾಜ ರಸ್ತೆ ಮಲ್ಲಿ ಹೋಗರು ಬರ್ತಂದ್ರೆ ಒಳಗತ್ತಿರಿ ಎಷ್ಟರ ಧೈರ್ಯ ಇರ್ಬೇಕು. ಅವರ ಒಂದ ಕುತ್ತ ಚಾ ಪಡೆದ ಕತ್ತಿನ ಬೇರೆ ಆಗಿರ್ಬೇಕು. ಬಂತಲೆ 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 ಚೀ ಯಾವನ್ ನಂಬಕ್ ನಾವು. ಇವ್ರು ಬಾಗಲಕೋಟೆ ಅಂತಾರ, ನೀವು ತಾಳಿಕೋಟೆ. ಹಾ ತಾಳಿಕೋಟೆ, ಓಕೆ ಡನ್. ಮುಖ್ಯಮಂತ್ರಿ ಚಂದ್ರ ಅವರೇ ನೀವು ಬರಬೇಕು. ಮುಟ್ಟಲು ನಮಗೆ ರಸ್ತೆದ ಮನೆಗೆ ಒಬ್ಬರು ತೊಂದರೆ ಕೊಡ್ತಾ ಎಷ್ಟು ಧೈರ್ಯ ನಿನಗೆ. ನಾನು ಯಾರು? ಕರ್ನಾಟಕದ ಕೋಟೆ ಬಾಗಿಲಿದ್ದಾಗ ಕಿಂಗಪ್ಪನ ದಿಲ್ರಾಜ್. ದಯವಿಟ್ಟು ಒಂದು ವೇಳೆ ನೀನಿಂದ ರಾಜ್ಯ ಹೋಗ್ಲಿಲ್ಲ ಅಂದ್ರೆ ಇನ್ನೇನ್ ಮಾಡ್ಬೇಕು ಸರ್ ಅಂದ್ವಿ. ಸಾರ್ ಸಿನಿಮಾ ನಟರಿಗೆ ಆಣೆ ಅಂತ ಹೋಗಲ್ಲ, ಮತ್ತೇನ್ ಮಾಡ್ಬೇಕ್ರಿ? ರಾಜಕಾರಣಿ ಕರೆಸ್ರಿ ಅಂದ್ರೆ ಏನ್ ಮಾಡ್ಬೇಕು? ರಜತ್ ಉಳ್ಳಾಗಡ್ಡಿ ಮಠ ಅವ್ರಂತ ಹೇಳೋಣ್ರಿ, ಮುಂದಿನ ಲೋಕಸಭಾ ಸಂಸದರು ಅವರ ಕರೆಸ್ತಾರೆ. ಸರ್ ಆಣೆ ಅಂತ ಹೋಗೋದು ಫೋನ್ ಹತ್ರಿ. ರಜತ್ ಉಳ್ಳಾಗಡ್ಡಿ ಮಠ ಅವರು ಫೋನ್ ಮಾಡಿದ್ರು. ಮೊದಲಿನ ಫೋನಿಗೆ ಯಾರಿಗೆ ಹೋತ್ರಿ? ಅದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಹೋಯ್ತು. ಖರ್ಗೆಜಿ ಅವರೇ ಆಣೆ ಮಲ್ಕೊಂಡಿದ್ದು ಹುಬ್ಳಿಗೆ ಬರ್ಬೇಕು. ಬಂದ್ರು ಮಲ್ಲಿಕಾರ್ಜುನ್ ಖರ್ಗೆ. ಯಾವ ಸಂದರ್ಭದೊಳಗ ಆನೆಗೆ ನೀ ಓಡಿಸೋ ಕೆಲಸ ನಂಬದಲ್ಲ, ನಮಗೆ ಯಾವ ಹೈಕಮಾಂಡ್ ಆದೇಶ ಕೊಟ್ಟಿಲ್ಲ. ಇವತ್ತು ಆನೆ ಬಸಂತೀರಿ, ನಾಳೆ ಚೆನ್ನಮ್ಮನ ಸರ್ಕಾರನ್ಯಾಗ ಮಂಗೆ ನಡ್ಸಂತೀರಿ. ಒಂದು ಕೆಲಸ ಮಾಡ್ರಿ, ರಜಾತ್ ಉಳ್ಳಾಗಡ್ಡಿ ಮಠ ಅವ್ರು ಹೇಳಾರಂತ ನಾವು ಬಂದೇವಿ. ಈ ಆನೆ ಎಬ್ಬಿಸ್ಬೇಕಂದ್ರೆ ಯಡಿಯೂರಪ್ಪ ಬರ್ತಾರ ಕೇಳಿ ನೋಡ್ರಿ. ನಮಸ್ಕಾರ. ಯಡಿಯೂರಪ್ಪ ಸಾಹೇಬ್ರೆ ನೀವು ಬರಬೇಕು. ನೀವು ನಗದು ಪಾಪ ವಯಸ್ಸಾಗಿತ್ತು ಅವ್ರಿಗೆ, ಈಗ ಮೊದಲು ಹಿಂಗೆ ಮಾಡ್ತಿರ್ತಾರೆ ಅವ್ರಿಗೆ. ಈಗ ಯಾವುದೇ ಒಂದು ಸಂದರ್ಭದಲ್ಲಿ ಒಂದು ಆನೆ ಬಂದು ಮಲಗಿದ ಬಂಧುಗಳು ಆನೆಯನ್ನು ಯಾರುಗಳನ್ನ ಎಬ್ಬಿಸ್ಬೇಕು ಅಂತಕ್ಕಂಥ ಸಂಕಲ್ಪ ಮಾಡ್ಕೊಂಡಿದ್ದೇನೆ. ಇವತ್ತು ರಜೇತ್ ಅವ್ರ ತಂದೆ ನಾವು ಭಾಳ ಸ್ನೇಹಿತರಾಗಿದ್ವಿ. ಒಂದೇ ತಟ್ಟೆಯಲ್ಲಿ ಊಟ ಮಾಡಬೇಡದವರು ಕೂಡಿ ಆಡದೇ ಇರೋದು ಸಂದ್ರೆ ಅವ್ರ ಮಗನ ರಜೇತ್ ಉಳ್ಳಾಗಡ್ಡಿ ಮಠವರ ಒಂದು ರಜ ಸಂಬಂಧದ ಆನೆ ಬಂದು ಮಲಗಿದೆ. ಏನೇ ಯಾರುಗಳನ್ನ ಎಬ್ಬಿಸ್ಬೇಕು ಅಂತಕ್ಕಂಥದ್ದನ್ನು ನರೇಂದ್ರ ಮೋದಿ ಜೊತೆ ಮಾತನಾಡ್ತೇನೆ, ಅಮಿತ್ ಶಾ ಜೊತೆ ಮಾತನಾಡ್ತೇನೆ, ಎಲ್ಲ ವಿಷಯವನ್ನು ನಾನು ಶೋಭಾ ಕರಂದ ತಿಳಿಸ್ತೇನೆ. ಬೇಡ್ಬಿಡ್ರಿ ಅಂದ್ವಿ. ಏನು ಮಾಡ್ಬೇಕ್ರಿ ಅಂತ ಕೇಳಿದ್ವಿ. ನಮ್ಮ ಗುರುಗಳು ಪ್ರಾಣೇಶ್ವರ್ ಸರ್ ಅಂದರು, ದೇವೇಗೌಡನ ಕರೆಸಿ ನೋಡ್ರಿ ಆಣಿ. ದೇವೇಗೌಡ್ರಿ ನೀವು ಬರಬೇಕು. ದೇವೇಗೌಡರು ಬಂದರು.
ಐವತ್ತು ವರ್ಷ ರಾಜಕಾರಣದಲ್ಲಿ ದೇವೇಗೌಡ ಯಾರದೇ ಸಂಬಂಧ ಇಲ್ಲ. ಅಯ್ಯೋ ರಾಮ, ಸಿದ್ದರಾಮ ಹೇಳಿದ್ರೆ ಅನ್ನ ಭಾಗ್ಯ ಕೊಟ್ಟೆ, ಅನ್ನ ಸಾಂಬಾರ್ ಭಾಗ್ಯ ಯಾರು ಕೊಡ್ತಾರೆ ಸರ್? ಸರ್, ಬರೀ ರೈತರು ಬರೋ ಹೋಗಕ್ಕೆ ಅಂತ ಬಂದ್ರೆ ರೈತರು ಏನು ಕೊಟ್ಟು? ರೈತರು ಕೊಟ್ಟಿದ್ದು ಮಣ್ಣಿನ ಮಗ. ಆಯ್ತು ಬಿಡ್ರಿ, ಏನು ಮಾಡ್ಬೇಕ್ರೆ ಅಂತ ಕೇಳಿದ್ವಿ. ಮತ್ತೆ ರಜಿತ್ ಅವರು ಫೋನ್ ಮಾಡಿದ್ರು, ಸಿದ್ದರಾಮಯ್ಯ ಸಾಹೇಬರು ಫೋನ್ ಮಾಡಿದ್ರು, ಸಿದ್ದರಾಮಯ್ಯನವರೇ ನೀವು ಬರಬೇಕು, ಅವರು ಮೈಕ್ ಕೊಟ್ಟರು ಮಕ್ಕಳೇ ಮಾತಾಡಲ್ರಿ. ಬಂದರು ಸಿದ್ದರಾಮಯ್ಯ ಸಾಹೇಬರು, ಇದು ಹೆಲಿಕಾಪ್ಟರ್ ಮಣ್ಣು ಗದಿನಗಿಂದ ಬೇಣತ್ತೇನ್ರಿ, ಅದು ಟುಕು ಟುಕು ಅಂದ್ರೆ ಅದು ನೀ ಅಂತ ಕೇಳಕ್ಕೆ ಬಂದಿದ್ದವ. ಅದಕ್ಕೆ ಮತ್ತೆ ನೀವು ನಾನು ರೂಮ್ ಏನು ಮಾಡಿ ಬೆಣ್ಣ ಹತ್ತು ಬರ್ದಂತ ಇಲ್ಲೇ ಹೇಳಿದೆ. ಬಂದರು ಸಿದ್ದರಾಮಯ್ಯ ಸಾಹೇಬರು, ಧಾರವಾಡದಲ್ಲಿ ಆಡೆ ಬಂದು ಮಲಗಿದೆ, ಹುಬ್ಬಳ್ಳಿನ ಇದು, ನಾನು ಧಾರವಾಡ ಅಲ್ಲ ಹುಬ್ಬಳ್ಳಿ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ರಜತ್ ಉಳ್ಳಾಗಡ್ಡಿ ಭಟ್, ನಾನು ಆ ಯುವಕನ ಉತ್ಸಾಹವನ್ನು ನೋಡಿ, ಆ ತೇಜಸ್ಸನ್ನು ನೋಡಿ ನಾನು ಎಷ್ಟೋ ಸಲ ಬೆರಗಾಗಿದ್ದೇನೆ. ಈ ಬಾರಿ ನಿಮ್ಮೆಲ್ಲರ ವಿಶ್ವಾಸವನ್ನ ರಜತ್ ಉಳ್ಳಾಗಡ್ಡಿ ಭಟ್ ಅವರ ಮೇಲೆ ಇರಬೇಕು ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಣ್ಣ ಭಾಗ್ಯ ಕೊಟ್ಟೆ, ಶಕ್ತಿ ಭಾಗ್ಯ ಕೊಟ್ಟೆ, ಇವನು ಸಾರ್ ಬಗ್ಗೆ ಆಕರು ಅವ್ರಿಗೆ ಆಕಡೆ ಹಚ್ಚಾಕಿ ಇನ್ನೊಂದು ಹೇಳ್ತೀನಿ ಅವ್ವ, ಆಧಾರ್ ಕಾರ್ಡ್ ತಾಯಿ ಅಂದ್ರೆ ಎಲ್ಲಿದ್ರಿ? ನಿಮ್ದಾಯವ್ವ ಕೈ ಮುಗಿತೀನಿ ಅವ್ವ. ಬಸ್ಸಿನ ಡೋರ್ ಮುರಿದು ಕಂಡಕ್ಟರ್ ಕೈಯ ಕೊಟ್ಟು ತಳಿಗಿಳಿದಾರೆ ನೀವ. ಧರ್ಮಸ್ಥಳದ ಅಣ್ಣ ಸಂತರ್ಪಣೆ ಎಂದೂ ಬಂದಾಗಿತ್ತಿಲ್ಲ ಅವ್ವ, ಬಂದು ಬಡಿಸ್ತಾರೆ ನೀವ. ಇವ ನಮ್ಮ ಅಣ್ಣ ಹೇಳ್ದ, ಮಹಾಮಣಿ ಅನ್ನೋರು ಹೇಳ್ತಿದ್ರು, ಮೊದಲು ಟಿಕೆಟ್ ಟಿಕೆಟ್ ಅಂತ ಬರ್ತಿದ್ರಿ ಕಂಡಕ್ಟರ್, ಈಗ ಕಂಡಕ್ಟರ್ ಏನಂತ ಗೊತ್ತಾಗ್ತೇನ್ರಿ, ಆ ಈ ಬಸ್ಸಿನ ಗಣಮಕ್ಳು ಯಾರು ನೋಡ್ರಿ ಟಿಕೆಟ್ ತಗೋ. ನಮ್ಮ ಊರಾಗ ಅಣ್ಣ ನಿಜವಾಗ್ಲು ಯಾವಾಗ ಬಸ್ ಫ್ರೀ ಅಂದ್ರಲ್ಲ ಅಂದ ಹೋಗಲ್ಲ, ನಮ್ಮ ಊರಾಗ ಹೋಗ್ಬೇಕು ಇನ್ನೂ ಬಂದಿಲ್ಲ. ಹಾ, ಸಣ್ಣ ಸಣ್ಣ ದೇವರು ಬಿಡವಳಕ್ಕೆ ಹೋಗ್ಬೇಕು. ಮಾನ್ಯ ಅಲ್ಲಿಂದ 35 ಕಿಲೋಮೀಟರ್ ಬಂದಾಳ ಇಲ್ಲಿ. ನಾನು ನೋಡಿದೆ ಅಜರ ಅಂದ್ರೆ ಯಾಕೆ ಬೇಂದೆ, ಏ ದ್ವಾಸಿ ತಿನ್ನಕ್ ಬಂದಿನ್ರಿ, ಹುಬ್ಬಳ್ಳಿಗೆ ದ್ವಾಸಿ ತಿನ್ನಕ್ ಬಂದ್ರೆ ಆಧಾರ ಕಾರ್ಡ್ ತೋರಿಸಿ ತಳಿಗಿಳಿ. ಇರ್ಲಿ, ಒಳ್ಳೇದಾಗ್ಲಿ ನಿಮಗೆಲ್ಲರಿಗೂ. ಇಲ್ಲೇ ನೋಡು ವಾಟಾಳ್ ನಾಗರಾಜ್ ಬಂದ, ವಾಟಾಳ್ ನಾಗರಾಜ್ ಅವರೇ ನೀವು ಬರಬೇಕು. ಎಲ್ಲ ಬಂದು ಮಾಡವ ಇವತ್ತು ರಜತ್ ಉಳ್ಳಾಗಡ್ಡಿ ಮಟ್ಟವರ ಸಂಭ್ರಮದಲ್ಲಿ ಆನೆ ಮಲಗಿದೆ. ಈ ಆನೆ ಎದ್ದೋಗದೆ ಹೋದ್ರೆ ಕರ್ನಾಟಕ ಬಂದ್ ಮಾಡ್ತೇವೆ, ಮಹಾರಾಷ್ಟ್ರ ಬಂದ್ ಮಾಡ್ತೇವೆ, ಭಾರತ ಬಂದ್ ಮಾಡ್ತೇವೆ, ತರಕಾರಿ ಹಾಲು ಮೊಸರು ಹಿಂದ್ ಬಂದ್ ಮುಂದ್ ಬಂದ್ ಒಟ್ಟಾರೆ ಎಲ್ಲ ಬ್ಯಾಡ್ಬಿಡ್ರಿ ಅಂದ್ರು. ಇನ್ನೇನ್ ಮಾಡ್ಬೇಕ್ರಿ ಅಂತ ಕೊನೆಯದಾಗಿ ಧೀರೇಂದ್ರ ಗೋಪಾಲ್ ಅವರು ಬಂದರು. ಆನೆ ಕಿವಿಯಾಗೊಂದು ಸುದ್ದಿ ಹೇಳಿದ್ರು, ಆನೆ ನಿಂದಿರ್ಲಿಲ್ಲ, ಅದು ಪಿಟಿ ಉಷಾ ಹೊಡೆದಂಗ್ ಓಡೋಯ್ತು. ಟೆನ್ನಿಸ್ ಕೃಷ್ಣ ಕೇಳ್ದ, ಅಲ್ಲ ಗುರುವೆ ಮಾತಾಡಿಸ್ದಂಗ ನೀವು ಓಡಿಸ್ತಲ್ಲ ಏನಂತ ಹೇಳಿದೆ ಗುರುವೆ? ಧೀರೇಂದ್ರ ಗೋಪಾಲ್, ಶಿವನಿ ಶ್ಯಾಮೋಲಿಂಗ ತಿರುಪೋಗಿನ ಮಗನೇ, ಟೆನ್ನಿಸ್ ಸಿಂಪಲ್ ಆನೆಗೆ ಪರಿಚಯ ಮಾಡಿಕೊಟ್ಟೆ ಶಿವ. ಹಿಂದ್ಗಡೆ ಬಂದವ್ರು ಎಲ್ಲ ಸಿನಿಮಾ ನಟರು ಕಂಡ, ಕೊನೆಗೆ ಬಂದವನು ನಾನು ಧೀರೇಂದ್ರ ಗೋಪಾಲು. ನನ್ನ ಮಾತಿಗೆ ಒಂದು ವೇಳೆ ಎದ್ದು ಹೋಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಬರ್ರವನೇ ಕಾಡುಗಳ ವೀರಪ್ಪಣ್ಣ ಅಂದು ಬೊಟ್ಟಿ ಶಿವ ಆನೆ ನಿಂದ್ರದ ಹೊರಟೋಗ್ಬಿಡುತ್ತ. ಶಿವನೇ ಶಂಭುಲಿಂಗ, ಹಸಿದು ಉಣ್ಣುವ ಕೃತಿ, ಹಸಿದು ಉಣ್ಣುವುದು ಪ್ರಕೃತಿ, ಹಸಿಯದೇ ಉಣ್ಣುವುದು ವಿಕೃತಿ, ತಾನು ಹಸಿದರೂ ಮತ್ತೊಬ್ಬರಿಗೆ ಉಣ್ಣಿಸುವುದು ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ ಜನತೆಯ ಸಂಸ್ಕೃತಿ ಸಂಸ್ಕೃತಿ ಸಂಸ್ಕೃತಿ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇದೀಗ ವೇದಿಕೆ ಮೇಲೆ ಬೇಡ.
ಏ ಬೇಡ ಯವ್ವ, ಈ ನಾನು ಈ ಎಲ್ಲಿ ನಾ ಹೆಂಗೆ ಪರಿಸ್ಥಿತಿನಾಗಿದೆ ಗೊತ್ತಾಗ್ತೇನ್ರಿ, ಇಲ್ಲಿ ಹುಬ್ಬಳ್ಳಿ ಒಳಗೆ ಮರೆಯ ಹೋಗ್ತ ಅಂತ ಹೇಳಿದಳ. ಆಕಿ ನಮ್ಮ ಭಾಗದ ಕಸ್ಬರಿಗೆ ಮಾರಕ್ಕೆ ಬರ್ತಿದ್ಲು, ಆಕಿ ನಮ್ಮ ಅಕ್ಕಿದ್ದಂಗೆ. ಯಾಕಂದ್ರೆ ನಮ್ಮ ಜಡ ಒಳನಾಟ ಭಾಳ, ಆಕಿ ಮಾತು ಕಲ್ತಿದ್ದೆ ನಾನು. ಆ ಮಾತು ಹೇಳ್ಕೊಂತ ನನಗೆ ಅದ ಮಂದಿ ಅಂತ ತಿಳ್ಕೊಂಬಿಟ್ಟಿದ್ರು. ಅದು ಒಂದು ಘಟನೆ ಹೇಳ್ತೇನೆ ರೀ, ಕಸ್ಬರಿಗೆ ಮಾರಕ್ ಬಂದಿಲ್ಲ ಮೂರಾಗ. ಯಾರಕ್ಕ ಒಂದು ಕಸ್ಬರಿಗೆ ಬೇಕಾರಕ್ಕ ಗೌಡ ಶಾನಿ ಹೊರಗೆ ಬಂದು ಹೆಂಗೆ ಕೊಟ್ಟೆ ಇವ ಅಂದ. ಏನಕ್ಕ ಆಚೆ ಕಡೆ ಹೋಗಿ ಯಾಕೆ ಕೊಟ್ಟೆ 40 ರೂಪಾಯಿ 40-50 ಮನೆ ಹುಬ್ಬಳ್ಳಿ ಸಂತೆಗೆ 10 ರೂಪಾಯಿ. ಏನಮ್ಮಕ್ಕ ನೋಡಿ ಕೊಡ್ತಾರ ನಿನಗೆ 10 ರೂಪಾಯಿ ಜೋಡಿ, ಕೊಡ್ತಿದ್ರು ಕೊಡು ಬಿಡ್ತಿದ್ರು ಬಿಡು ಅಂತ ಒಳಗೆ ಹೋಗ್ಬಿಡ್ತಾಳೆ ಆಕಿ. ಯಾರು ಹೇಳ್ಬೇಕಿ, ತನ್ನ ಗಂಡ 1/2 ಕಿಲೋಮೀಟರ್ ಹಿಂದಿರ್ತಾನೆ ರೀ, ಅವಾಗ ಹೇಳ್ತಾಳೆ ಆಕಿ ಕನ್ನಡದಾಗಲ್ಲ ತನ್ನ ಭಾಷೆದೊಳಗೆ. ಏನೋ ಚಪ್ಪಡ್ರೇ ಮಾತಾಡೋಣ ವರ್ಕಲ ಅಂದ ಗೌಡ ಶಾಣಿ 20 ರೂಪಾಯಿ ಕಸ್ಬಾರ ನೀ ಮಾತಾಡೋ ವರ್ಕಲ ಚಪ್ಪಡ್ರ. ಅವ 1/2 ನಿಮಿಷದಾಗಿರ್ತದೆ ಏ ಮಾತಾಡೋ ಭಯ ನಿನ್ನ ಮಾರ ಮನ್ನಾ ಕಡೆಗಳಿಗೆ ಏನು ಜೋಡ ಕರ್ತಾ ಏನಾಗ ಒಪ್ಪಗಲಪ್ಪ ಹಂಗೆ ನೀ ಇಪ್ಪ ಹಿಂದ ರಚ್ಚಂಡೆ. ಇದನ್ನು ಹೇಳೋ ಮಂದು ಆಕೆ ಒಪ್ಪಕ್ಕೆ ಬಂದಾಳ್ರಿ, ಇವು ನಮ್ಮ ಮಂದಿ ಅವನ ಅಂತ ಬಂದ. ಓಕೆ ಒಪ್ಪಗೊಂತೀನಿ. ಏನಣ್ಣ ನಮ್ಮ ಮಂದಿ ಅವ ಹೂನಕ್ಕ ನಿಮ್ಮ ಮಂದಿ ಅವನು ಇದ್ದು ಗುಣಗಳಿಗೆ ಮಾರೇ ಬಿಟ್ಟು ಇರಲಿ ನಾನು ನಂದು ಹೊಡೆ ತಗೊಂಡ ಅಂತ ರೊಕ್ಕ ಕೊಟ್ಲಕ್ಕೆ ಆಯರ್ ವೇದಿಕೆ ಮೇಲೆ ನಮ್ಮ ಅಕ್ಕ ಆಗಿರ್ತಕ್ಕಂಥ ಮರೇ ಹೋಗ ನನಗೆ ಆಯರ್ ಕೊಟ್ಟು ತಗೊಂಡು ನೋಡ್ತೀನಿ ರೀ, ಹರಿದು 10 ರೂಪಾಯಿ ಇತ್ತು. ಸಮಾಧಾನ ಮಾಡ್ಕೊಂಡು ಅಣ್ಣ ನೇರು ಸ್ಟೇಡಿಯಮ್ ಒಂದು ಕಾರ್ಯಕ್ರಮ ಮಾಡ್ತೀನಿ ಬರ್ತೀಯಾ, ಬರ್ತೀನಿ ಅವ್ವ ಅಂದಿನ. ಎಲ್ಲ ವ್ಯವಹಾರ ಕುದಿರ್ತು ಆಯಿತು, ಒಂದು ಫೋಟೋ ಕಳಸಣ್ಣ ಚೆನ್ನಮ್ಮನ ಸರ್ಕಾರ ಇಲ್ಲಿ ನೋಡಿದ್ರೆ ಇವು ಎಲ್ಲಿ ಕಾಂತರಲ್ಲಿ ರಜತ್ ಸಂಭ್ರಮ ಬ್ಯಾನರ್ ಬ್ಯಾನರ್ ಚೆನ್ನಮ್ಮನ ಸರ್ಕಲ್ಲಿಗೆ ಹಾಕ್ತೀನಿ ಅಂದ್ಬಿಟ್ಲೆ. ನಾ ಯಾಕೊಂಡೆ ಕೈ ಮುಗಿದಿತ್ತು, ಒಂದು ಫೋಟೋ ಕಳಿಸಿದೆ, ಹೆಸರಿಲ್ಲ ಏನೂ ಇಲ್ಲ, ಈಚ ಕಡೆ ಇಚ್ಚಿನ ಕಸ್ಬರಿಗೆ ಈಚ ಕಡೆ ಹುಲ್ಗಸ್ಬರಿಗೆ ನಡಕ ನಾನು. ಆದರೆ ಆ ಪ್ರೀತಿ ವಿಶ್ವಾಸ ಇವತ್ತು ನನ್ನ ಈ ಮಟ್ಟಕ್ಕೆ ಇದು ಎಲ್ಲಿ ಪ್ರಸಿದ್ಧ ಎಲ್ಲಿ ಹೋಗ್ತೀರಿ ಅಂತ ಹೇಳಿರಿ ಅಂತಾರಂದ್ರೆ, ಆಕೆ ನಮ್ಮ ಅಕ್ಕ ಮರೆಯೋಕ್ಕೆ ಕೊಟ್ಟ ಸಂಸ್ಕೃತಿ ನಮಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅದು. ಅದಕ್ಕೆ ಆಕೆಗೆ ಧನ್ಯವಾದಗಳು ಹೇಳ್ತೇನೆ. ಆಕೆ ಎಲ್ಲಿ ಬಂದಿರ್ತಾಳೆ ನಿಮ್ಗೆ ಕೊಡೋಂಗೆ, ಏನಣ್ಣ ನಮ್ಮ ಮನೆಯಾಗ ಮಾತಾಡಿದೆ, ನಾನು ನಿಮ್ಮ ಮಂದಿ ಅವನ ಎಲ್ಲ ಭಾರತೀಯರು ನಾವು ಒಂದು, ವಿಶ್ವವೇ ನಮ್ಮ ಬಂಧು. ತಮ್ಮೆಲ್ಲ ಇಲ್ಲ ಆಮೇಲೆ ಮಾತ್ರ ತಮ್ಮೆಲ್ಲರಿಗೂ ಶುಭವಾಗಲಿ. ಒಮ್ಮೆ ಜೋರಾಗಿ ಚಪ್ಪಾಳೆ ತಟ್ರಿ, ರಜತ್ ಉಳ್ಳಾಗಡ್ಡಿ ಮಠ ಅವರಿಗೆ, ರಜತ್ ಉಳ್ಳಾಗಡ್ಡಿ ಮಠ ಅವರಿಗೆ, ತಮ್ಮೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.